ಆ ನಾಗಮಣಿಲಿ ಅದೇನೇನು ರಹಸ್ಯ ಅಡಗಿದೆ ಅಂತ ತಿಳ್ಕೊಬೇಕು. ತಿಳ್ಕೊಳ್ಳದೆ ಹೋದ್ರೆ ಅಪ್ಪ ಮತ್ತೆ ಬಾಬಂಗೆ ಅನುಮಾನ ಬರೋದು ಗ್ಯಾರಂಟಿ. ಅಮೃತ ಅವರೇ, ಮನೆಯವರೆಲ್ಲ ಇಷ್ಟೊಂದು ಹೇಳ್ತಾ ಇದ್ರು, ಏನ್ ಯೋಚನೆ ಮಾಡ್ತಾ ನಿಂತಿದ್ದೀರಾ ಹೇಳಿ, ನಿಮ್ ನಿರ್ಧಾರ ಏನು? ನಿರ್ಧಾರ ಏನು? ಅರ್ಜುನ್ ಅನ್ನೋರು ನನ್ನ ಮತ್ತೆ ಅರ್ಜುನ್ ಅವ್ರ ಬಾಂಧವ್ಯಕ್ಕೆ ಏನಾದ್ರೂ ಧಕ್ಕೆ ತಂದ್ರೆ ನಾನು ಮಾತ್ರ ನಿನ್ನನ್ನ ಸುಮ್ನೆ ಬಿಡಲ್ಲ ಅಮೃತ, ಸುಮ್ನೆ ಬಿಡಲ್ಲ. ಯಾವ ರೀತಿಯಲ್ಲಾದ್ರೂ ಸರಿ, ಯಾವ ರೂಪದಲ್ಲಾದ್ರೂ ಸರಿ, ನಿನಗೆ ತೊಂದ್ರೆ ಕೊಟ್ಟೆ ಕೊಡ್ತೀನಿ. ಆ ನಾಗಮಣಿಲಿ ಅದೇನೇನ್ ರಹಸ್ಯ ಅಡಗಿದೆ ಅಂತ ತಿಳ್ಕೊಬೇಕು. ತಿಳ್ಕೊಳ್ಳದೆ ಹೋದ್ರೆ ಅಪ್ಪ ಮತ್ತೆ ಬಾಬಂಗೆ ಅನುಮಾನ ಬರೋದು ಗ್ಯಾರಂಟಿ. ನೀನ್ ಬರೋದೇ ಇಲ್ವನೋ ಅನ್ಕೊಂಡಿದ್ದೆ, ಅಷ್ಟರಲ್ಲಿ ನೀನ್ ಬಂದ್ಬಿಟ್ಟೆ. ಬರ್ದೇ ಇರೋದಕ್ಕೆ ಹೇಗ್ ಸಾಧ್ಯ ಶೇಷ? ನೀನು ನಾನ್ ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡಿರ್ಬೇಕಾದ್ರೆ ನಾನು ನೀನ್ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕಲ್ವಾ? ಅದ್ ಸರಿ ಅಮೃತ, ಹೋಗಿದ್ ಕೆಲ್ಸ ಏನಾಯ್ತು? ನಾಗಮಣಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ನಾಗಮಣಿ ಬೇರೆ ಎಲ್ಲೂ ಇಲ್ಲ, ಇದೇ ಮನೇಲಿದೆ. ಅರ್ಜುನ್ ಅವರು ನನ್ನವರು, ನನಗ್ ಸೇರ್ಬೇಕಾದವರು. ಈ ವಿಚಾರದಲ್ಲಿ ನನ್ನ ಮನ್ಸು ದುರ್ಬಲ ಆಗಿದೆ ಅಂತ ಅಂದ್ರು ಪರವಾಗಿಲ್ಲ, ಅರ್ಜುನ್ ಅವರು ನನಗ್ ಬೇಕು ಅಷ್ಟೇ. ನನಗೊಂದು ಮಗು ಆಗತ್ತಾ, ಅದು ನನ್ನ ಅಮ್ಮ ಅನ್ನತ್ತಾ? ದೇವ್ರೆ, ಇದೆಂತ ಅನುಭವ ನನಗೆ. ಅರ್ಜುನ್ ಅವರು ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ನಾನು ಒಪ್ಪಿಗೆ ಕೊಟ್ಟಿದ್ದು ತಪ್ಪು. ನನಗೆ ಈಗಲೇ ಅರ್ಜೆಂಟಾಗಿ ಒಂದು ಮಗು ಬೇಕು ಅಂತ ಅನ್ನಿಸ್ತದೆ. ನನ್ನ ಮಗುನ ಮುದ್ದಾಡಿ ಲಾಲಿ ಆಡಿ ಎತ್ತಾಡಿಸ್ಬೇಕು ಅಂತ ಅನ್ನಿಸ್ತದೆ. ಅಪ್ಪ ಆಗ್ಬೇಕು ಅಂತ ಆಸೆ ಆಗ್ತದೆ. ನನ್ನ ಈ ಆಸೆನ ನೆರವೇರಿಸ್ತೀರಾ? ನನಗೊಂದು ಮಗು ಕೊಟ್ಟು ಕೊಟ್ಟು ನಮ್ಮ ದಾಂಪತ್ಯನ ಪರಿಪೂರ್ಣ ಮಾಡಿಕೊಡ್ತೀರಾ? ಪ್ರೀತಿಗೊಂದು ಸಂಕೇತ ಮತ್ತು ಕಾಣಿಕೆಯನ್ನು ಕೊಡ್ತೀರಾ ಅಮೃತ ಅವರೇ? ಅಮೃತ ಅವರೇ, ಅಮೃತ ಅವರೇ, ರೂಮನ್ ಒಬ್ಬರೇ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಕೆಳಗೆ ಹಬ್ಬ ಹಬ್ಬ ನಡೀತಾ ಇದೆ, ಬನ್ನಿ. ಏನಾಯ್ತು ಅರ್ಜುನ್ ಅವರೇ, ಯಾಕೆಷ್ಟೊಂದು ಸಂಭ್ರಮದಲ್ಲಿದ್ದೀರಾ? ಹೋ ಕಣ್ರಿ, ಇನ್ಮೇಲೆ ಪ್ರತಿದಿನೂ ಹೀಗೆ ಸಂಭ್ರಮನೇ. ಅಂಥದ್ದೇನಾಯ್ತು ಅರ್ಜುನ್ ಅವರೇ? ನಮ್ಮ ಚಿತ್ರ ಅದಕ್ಕೆ ತಾಯಿ ಆಗ್ತಾ ಇದ್ದಾರೆ. ಏನಂದ್ರಿ, ಚಿತ್ರಕ್ಕ ತಾಯಿ ಆಗ್ತಿದ್ದಾರ? ನಿಜಕ್ಕೂ ಆ ದೇವ್ರು ಕಂಡ್ಬಿಟ್ಟ ಅರ್ಜುನ್ ಅವ್ರೆ? ಚಿತ್ರಕ್ಕ ಕರಣ್ ಬಾಬಾ ಈ ದಿನಕ್ಕೋಸ್ಕರ ಎಷ್ಟು ದಿನದಿಂದ ಹಂಬಲಿಸ್ತಾ ಇದ್ರು. ಅಂತೂ ಈ ಮನೇಲಿ ಪುಟ್ಟ ಕಂದನ ಗೆಜ್ಜೆನಾದ ಕೇಳೋ ಸಮಯ ಹತ್ರ ಬಂತು ಅನ್ನೋದಾಯ್ತು. ಇದಕ್ಕಿಂತ ಖುಷಿ ವಿಚಾರ ಇನ್ನೇನಿದೆ ಹೇಳಿ? ಈಗಲೇ ದೇವಸ್ಥಾನಕ್ಕೆ ಹೋಗಿ ಅಕ್ಕ ಭಾವನ ಹೆಸರಲ್ಲಿ ವಿಶೇಷವಾದ ಅರ್ಚನೆ ಮಾಡಿಸಿ ಬೆಣ್ಣೆ ಸೇವೆ ಮಾಡಿಸ್ಬೇಕು. ಎಂಥ ಒಳ್ಳೆ ಸುದ್ದಿ ಕೊಟ್ರಿ ಅರ್ಜುನ್ ಅವರೇ. ನಾನು ಈಗಲೇ ಹೋಗಿ ಮೊದಲು ದೇವರಿಗೆ ದೀಪ ಹಚ್ಬಿಟ್ಟು ಬರ್ತೀನಿ. ಅತ್ತಿಗೆ ತಾಯಿ ಆಗ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಇಷ್ಟೊಂದು ಖುಷಿ ಸಂತೋಷ ಪಡೋ ಇವರು, ಒಂದು ವೇಳೆ ಇವರೇ ತಾಯಿ ಆಗ್ಬಿಟ್ರೆ ಅದು ಎಷ್ಟು ಖುಷಿ ಸಂತೋಷ ಪಡ್ತಾರೋ ಏನೋ. ಆ ದೇವರು ತಾಯಿ ಅನ್ನೋ ಪದದಲ್ಲೇ ಎಂಥ ಶಕ್ತಿ ಇಟ್ಟಿದ್ದಾನಲ್ವಾ. ನಂಬಳಲು ಈ ಸಂತೋಷ ಬೇಗ ಬರೋ ಹಾಗಾಗಲಿ. ಅಮೃತ ಅವರು ಹೀಗೆ ಸಂತೋಷವಾಗಿರೋದನ್ನು ನಾನು ಬೇಗ ನೋಡೋ ಹಾಗಾಗಲಿ. ಅಯ್ಯೋ, ಅದ್ರಲ್ಲಿ ತಪ್ಪೇನು? ಅವ್ರಗಳ ಮಧ್ಯನೇ ಒಂದಾಗಿ ಅವ್ರ ಜೊತೆನೆ ಅವ್ರ ತರನೇ ಇದ್ದು ನನಗೆ ಬೇಕಾಗಿರೋ ತರ ಉಪಾಯವಾಗಿ ಸಾಧಿಸ್ಕೊಳ್ಳೋ ದಾರಿ ಹಿಡಿದಿದ್ದೀನಿ ಅಂದಮೇಲೆ ಅದು ಸಹಜನೇ ತಾನೆ, ಅದೇ ಧರ್ಮ ಕೂಡ ಹೌದು.
ಆಗಲ್ಲ ರೀ, ನನ್ ಕೇಳಿ ಇನ್ನೂ ಆಗಲ್ಲ, ಆಗೋದೇ ಇಲ್ಲ. ಅರ್ಜುನ್ ಅವ್ರೆ, ಏನಾಯ್ತು? ಈ ಮಾತು, ಈ ಮೂದಲಿಕೆ, ಈ ಆರೋಪ, ಈ ಆಪಾದನೆಲ್ಲ ಸಹಿಸಿಕೊಂಡಿರೋದಕ್ಕೆ ನನ್ ಕೇಳಾಗಲ್ಲ. ಅರ್ಜುನ್ ಅವ್ರೆ, ನೀವ್ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನೋಡಿ, ನನಗದೆಲ್ಲ ಗೊತ್ತಿಲ್ಲ. ನಾನಂತೂ ಒಂದ್ ನಿರ್ಧಾರಕ್ಕೆ ಬಂದಿದ್ದೀನಿ. ಏನದು? ನೀವ್ ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀರಾ? ಆಗಿದ್ದಾಗ್ಲಿ, ಇನ್ನು ಒಂದು ವರ್ಷದೊಳಗೆ ಈ ಮನೇಲೆ ನಮ್ ಮಗು ಓಡಾಡುತ್ತೆ ಅಂತ ನಾನ್ ಕಮಿಟ್ ಆಗಿ ಬಂದ್ಬಿಟ್ಟಿದ್ದೀನಿ. ನನಗೀಗ ಒಂದ್ ಮಗು ಬೇಕು ಅಷ್ಟೇ. ಮನೆಯವ್ರ ಬಾಯಿ ಮುಚ್ಚೋದಕ್ಕೆ ಇದು ಒಂದೇ ರೀ ದಾರಿ ಇರೋದು. ಶೇಷ, ಶೇಷ, ತುಂಬಾ ದಿನದಿಂದ ನಿಮ್ಮ ಹತ್ರ ಕೇಳೋಣ ಅಂತ ಅನ್ಕೊಂಡಿದ್ದೆ. ನಿಮ್ಗೆ ಗಂಡು ಮಗು ಬೇಕಾ ಅಥವಾ ಹೆಣ್ಮಗು ಬೇಕಾ? ಹೆಣ್ಮಗು. ಅರ್ಜುನ್ ಮತ್ತೆ ನಿನ್ನ ಮಗು ಬೇಕು ಅಂತ ಹೇಳ್ತಾ ಇರೋದು ನಿಜವಾಗ್ಲೂ ಆ ಮನೆಯವ್ರ ಆಸೆನಾ ಅಥವಾ ಅರ್ಜುನ್ ಆಸೆನಾ ಅಥವಾ ನಿನ್ನ ಆಸೆನಾ ಅಮೃತ? ಗಂಗಾ, ಪೂಜೆದ ಪ್ರಸಾದನೆಲ್ಲ ನೆಲಕ್ ಹಾಕಿಟ್ಟಾಳ. ನಿನ್ನಂತಿಗೆ ಕೆಲಸ ಹೇಳ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಹೋಗ್ಲಿ ಬಿಡ್ ನಂದಿನಿ, ಮೊದಲು ಏನಾರ ಪೆಟ್ಟಾಗಿದೆ ನೋಡು. ನೀವು ಸುಮ್ನಿರ್ರಿ, ಎಲ್ಲದಕ್ಕೂ ಆಕಿನ ವಹಿಸ್ಕೊಂಡ್ ಬರ್ಲಿಕ್ಕೆ ಹೋಗ್ಬೇಡ್ರಿ. ನೀವ್ ಹಿಂಗ್ ವಹಿಸ್ಕೊಂಡ್ ಬಂದ್ ಬಂದ ಆಕಿದ್ ಬಹಳ ಆಗ್ಯದ. ಗೀತಾ, ನೀ ರೈಡ್ ಮಾಡು. ಕಬಡ್ಡಿ, 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 ಕಬಡ್ಡಿ. ನಮ್ಮ ಅತ್ತೆಯ ಚಂದ ನೋಡ್ಕೊಳ್ಳೋದು ನಿನ್ ಕೇಳೇ ಇರೋದು ರಮಣ. ನನ್ ಈಗ ಏನ್ ಮಾಡ್ಬೇಕು ಅಂತಿರ್ಲ? ಅದ್ಕೆಗೆ ಯಾವತ್ತಾದ್ರೂ ಮುದ್ದು ಕೊಟ್ಟಿದ್ಯಾರ ಬಡು? ಅಲ್ಲ, ಕಣ್ಣಲ್ಲಿ ಕಣ್ಣಿಟ್ ನೋಡಕ್ಕೆ ದಿಗ್ಲಾಯ್ತದೆ, ಇನ್ ಮುತ್ತೆಂಗಪ್ಪ ಕೊಡುದು? ಏನ್ ಮಾತಾಡ್ಬೇಕು? ನಮ್ಮನ್ನ ನೆಮ್ಮದಿಯಾಗಿರಕ್ ಬಿಡಲ್ವ ನೀನು? ಡಿಸೈಡ್ ಮಾಡ್ಕೊಂಡೇ ಬಂದಿದ್ಯಲ್ವಾ ದಿನ ಬಂದು ನಮ್ಗೆ ತೊಂದರೆ ಕೊಡ್ಬೇಕು ಅಂತ? ನನಗೂ ಇಷ್ಟ ಇಲ್ಲ ಮಾವ, ನಂಗೆ ವಸಿ ದುಡ್ಡು ಬೇಕಿತ್ತು. ಈಗಲೂ ನಾನೇ ನಿಮ್ ದುಡ್ಡು ಕೇಳಕ್ ಬಂದಿಲ್ಲ ಮಾವ, ನಾನ್ ಕೇಳ್ತಿರೋದು ನನ್ ದುಡ್ಡು.
ನಾನು ಯಾವ ದುಡ್ಡು ತಗೊಂಡಿಲ್ಲ ಅಂತ ಹೇಳ್ದೆ ತಾನೆ. ಸುಮ್ಮನೆ ಇದನ್ನ ಕೇಳಿಸ್ಕೊಂಡು ಹೋಗ್ತಾ ಇರು. ದಿನೇ ದಿನೇ ಅನು ಕಡೆಯಿಂದ ನಿಮಗೆ ಮದ್ವೆ ಆಗುವಂತ ಒತ್ತಡ ಇತ್ತು. ಮೃದುಲಾನು ತನ್ನಲ್ಲೇ ಏನೋ ಲೋಪ ಇದೆ, ಅದಕ್ಕೆ ಮಕ್ಕಳಾಗ್ತಿಲ್ಲ ಅಂತ ನಿಮ್ಗೆ ಇನ್ನೊಂದು ಮದ್ವೆ ಆಗಕ್ಕೆ ಹೇಳಿದ್ರು. ಗಣಿತದ ಲೆಕ್ಕದ ಬಗ್ಗೆ ಬಿಡ್ಸ್ಕೊಂಬರಕ್ ಹೇಳಿದ್ದೆ. ಎಲ್ರು ನಿಮ್ ಪುಸ್ತಕ ತಗೊಂಡ್ಬನ್ನಿ.